ಸ್ಪರ್ಧಿಸಿ ಸಿದ್ದಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿಮಣ್ಣ ನಾಯ್ಕ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಹಿತೇಂದ್ರ ನಾಯ್ಕ ಅವರಿಂದ ಸಿದ್ದಾಪುರ ಭಾಗದಲ್ಲಿ ಮನೆ ಮನೆ ಪ್ರಚಾರ ಆರಂಭ ಖಚಿತ ಮಾಹಿತಿ ಮೇರೆಗೆ ಶಿರಸಿ ಅಬಕಾರಿ ದಾಳಿ ಆರೋಪಿ ಸಹಿತವಾಗಿ ಮಾರಾಟಕ್ಕೆಂದು ಅನಧಿಕೃತವಾಗಿ ವಯುತ್ತಿದ್ದ ಮದ್ಯವಶ ಶನಿವಾರ ನಾಮಪತ್ರ ಸಲ್ಲಿಸಿದ ಪಕ್ಷೇತರ ಅಭ್ಯರ್ಥಿ ವೆಂಕಟೇಶ್ ನಾಯ್ಕ ಹಾಗೂ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಸುನಿಲ್ ಪವಾರ್ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ ಮುಣಗೋಡ್ ಪಟ್ಟಣದ ಕಾಳಗನಕೊಪ್ಪ ವಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಬ್ರಾಹ್ಮಣ ಸಮುದಾಯದ ಪ್ರಬಲ ನಾಯಕ ವೆಂಕಟೇಶ್ ಹೆಗಡೆ ಹೊಸಬಾಳೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಶನಿವಾರ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಇದೇ ವೇಳೆ ಚುನಾವಣೆಯಲ್ಲಿ ಗೆಲ್ಲುವ ಭರವಸೆಯನ್ನು ಸಹ ವ್ಯಕ್ತಪಡಿಸಿದರು. ನಗರದ ಯಲ್ಲಾಪುರ ನಾಕದಲ್ಲಿರುವ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಚುನಾವಣಾಧಿಕಾರಿ ದೇವರಾಜ ಆರ್ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ಇನ್ನು ಈ ವೇಳೆ ಕುಟುಂಬಸ್ಥರು ಅಭಿಮಾನಿಗಳು ಅವರಿಗೆ ಸಾಥ್ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಹೊಸಬಾಳೆ ರಾಮಕೃಷ್ಣ ಹೆಗಡೆ ಅವರಿಂದ ಬೆಳೆದು ಬಂದ ನೆಮ್ಮದಿ ಇದೆ. ಇದೊಂದು ಅಭಿವೃದ್ಧಿಯ ಚುನಾವಣೆ, ಪಕ್ಷೇತರವಾಗಿ ನಿಲ್ಲಬೇಕು ಎಂಬ ಅಭಿಪ್ರಾಯ ಇರಲಿಲ್ಲ. ಆದರೆ ಅಭಿವೃದ್ಧಿ ಆಗಬೇಕು ಎಂಬ ವಿಚಾರ ಇಟ್ಟುಕೊಂಡು ನಾಮಪತ್ರ ಸಲ್ಲಿಸಿದ್ದೇನೆ. ಎರಡು ರಾಜಕೀಯ ಪಕ್ಷಗಳ ನಡುವೆ ಇದೊಂದು ಸಂಘರ್ಷ ಎಂದು ಕಾಣಬಹುದು. ಆದರೆ ಈಗಾಗಲೇ ಹಲವರು ಸಂಪರ್ಕ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಲ್ಲಿ ನನ್ನ ಆತ್ಮೀಯರು ಇದ್ದಾರೆ. ಎಲ್ಲರೂ ವಾಪಸ್ ತೆಗೆದುಕೊಳ್ಳದೆ ಸ್ಪರ್ಧೆ ಮಾಡಬೇಕೆಂದು ವಿನಂತಿಸಿದ್ದಾರೆ. ಕಾರಣ, ಯಾವುದೇ ಕಾರಣಕ್ಕೂ ನಾನು ನಾಮಪತ್ರ ಹಿಂಪಡೆಯಲ್ಲ. ಚುನಾವಣೆಯಲ್ಲಿ ಕ್ಷೇತ್ರದ ಜನರ ಪ್ರೀತಿ ಗಳಿಸುತ್ತೇನೆ ಎಂದರು. ನನ್ನ ಮುಖ್ಯವಾದಂತಹ ಗೋಲ್ ಅಭಿವೃದ್ಧಿ ಬಗ್ಗೆ ನಾನು ಈ ಒಂದು ನಾಮಪತ್ರ ಅಥವಾ ಈ ಚುನಾವಣೆಗೆ ನಿರ್ಧಾರ ಬಗ್ಗೆ ನನಗೆ ಹೆಮ್ಮೆ ಮತ್ತು ನೆಮ್ಮದಿ. ಇದೊಂದು ಸಂಘರ್ಷ ಅಂತ ಎರಡು ನ್ಯಾಷನಲ್ ಪಾರ್ಟಿಯ ನಡುವೆ ನಾನು ಪಕ್ಷೇತರವಾಗಿ ನಿಂತು ಇಲ್ಲಿನ ಶಾಸಕರು ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾಗಿ ಹೇಳಿದ್ದಾರೆ. ಹಾಗಾದರೆ ಬೇರೆ ಕಡೆ ಗುಂಡಾಗಿರಿ ಇದೆಯೇ? ಪರೇಶ್ ಮೆಸ್ತಾ ಮೃತಪಟ್ಟಾಗ ಬೆಂಕಿ ಹಚ್ಚಿದವರು ಯಾರು ಎಂದು ಪ್ರಶ್ನಿಸಿದ ಅವರು, ಇಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಯಾದಲ್ಲಿ ಸ್ಥಳೀಯರಿಗೆ ಅನುಕೂಲ ಆಗಬೇಕು, ರೈಲ್ವೆ ಸ್ಥಾಪನೆಯಾಗಬೇಕು, ಶಿರಸಿ ಜಿಲ್ಲೆಯಾಗಬೇಕು, ಇದೆಲ್ಲ ಸಾಧ್ಯವಾಗಬೇಕು, ಅಭಿವೃದ್ಧಿ ಆಗಬೇಕು ಎಂಬ ದೃಷ್ಟಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದರು. ಇನ್ನು ಫಾರ್ಮ್ ನಂಬರ್ 3 ಸಮಸ್ಯೆಯಿಂದ ಸಾಮಾನ್ಯ ಜನ ಜೀವ ತೆಗೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ. ಇದರ ಬದಲಾವಣೆಯಾಗಬೇಕು, ಸಾಮಾನ್ಯ ಜನರ ಸಮಸ್ಯೆ ಪರಿಹಾರ ಆಗಬೇಕು. ಅದೇ ಕಾರಣದಿಂದ ಅಭಿವೃದ್ಧಿ ಪರ ಹೋರಾಟಕ್ಕಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ. ಜನರು ಸಹ ಅಭಿವೃದ್ಧಿಗಾಗಿ ಇರಬೇಕು ಎಂದಾದರೆ ನನ್ನ ಪರವಾಗಿ ನಿಲ್ಲುತ್ತಾರೆ ಎಂದ ಹೊಸಬಾಳೆ, ಒಂದು ರಾಷ್ಟ್ರೀಯ ಪಕ್ಷದವರಿಗೆ ಗೆಲ್ಲುವುದೇ ಅಭಿವೃದ್ಧಿ, ಇನ್ನೊಂದು ರಾಷ್ಟ್ರೀಯ ಪಕ್ಷದವರಿಗೆ 4-5 ಬಾರಿ ಟಿಕೆಟ್ ತೆಗೆದುಕೊಳ್ಳುವುದೇ ಅಭಿವೃದ್ಧಿಯಾಗಿದ್ದು ಸೋಲುವುದೇ ಅಭಿವೃದ್ಧಿಯಾಗಿದೆ ಎಂದು ವ್ಯಂಗ್ಯವಾಡಿದರು. ಈ ವೇಳೆ ಎಂಆರ್ ಹೆಗಡೆ ಕಾನ್ಗೋಡ್, ಸೀತಾರಾಮ್ ಹೆಗಡೆ ಕಿಬ್ಬಳ್ಳಿ, ಪ್ರಕಾಶ್ ಹೆಗಡೆ ಹಲಗೆ, ಶ್ರೀಪಾದ್ ರಾಯ್ಸರ್, ಮಂಜು ನಾಯ್ಕ್, ಗೋಪುಗೌಡ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸಾಕಷ್ಟು ಜನ ಸಂಪರ್ಕವನ್ನು ಮಾಡಿದ್ದಾರೆ. ಆ ಸಂಪರ್ಕದಲ್ಲಿ ನನಗೆ ನಂದೇ ಆದಂತಹ ಜಿಲ್ಲೆಗಳು ಸಹಿತ ಬಿಜೆಪಿಯಲ್ಲೂ ನನ್ನ ಆತ್ಮೀಯರಿದ್ದಾರೆ, ಕಾಂಗ್ರೆಸ್ ನಲ್ಲೂ ನನ್ನ ಆತ್ಮೀಯರಿದ್ದಾರೆ, ಜೆಡಿಎಸ್ ನಲ್ಲೂ ನನ್ನ ಆತ್ಮೀಯರಿದ್ದಾರೆ. ಈ ಆತ್ಮೀಯರು ನನ್ನನ್ನು ಸಂಪರ್ಕ ಮಾಡಿದ್ದಾರೆ, ನೀ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಿಕ್ಕಿಲ್ಲ, ನೀವು ನಿಲ್ಲಬೇಕು ಅಂತ. ಆದ್ರೆ ನನಗೆ ಈಗಾಗಲೇ ಸಾಕಷ್ಟು. ಅದೇ ರೀತಿ ಶಿರಸಿ ವಿಧಾನಸಭಾ ಕ್ಷೇತ್ರದ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಯಾಗಿ ಸುನಿಲ್ ಪವಾರ್ ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗಳಾದ ದೇವರಾಜ್ ಆರ್ ಅಭ್ಯರ್ಥಿಗಳ ನಾಮಪತ್ರವನ್ನು ಸ್ವೀಕರಿಸಿದರು.
ಶ್ರೀರಾಮ್ ಹೆಬ್ಬಾರ್ ಅಭಿವೃದ್ಧಿ ಪರ ಕಾರ್ಯಕ್ರಮ ಹಾಗೂ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಮುನಗೋಡು ಪಟ್ಟಣದ ಕಾಳಗನಕೊಪ್ಪ ವಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತರು ಶನಿವಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಪಕ್ಷಕ್ಕೆ ಆಗಮಿಸಿದ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಕ್ಷದ ಶಾಲು ಹಾಕಿ ಆತ್ಮೀಯವಾಗಿ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ವೇಳೆ ಪಕ್ಷದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ ಅವರು ಏಪ್ರಿಲ್ 17 ಸೋಮವಾರದಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಎಂದು ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ತಿಳಿಸಿದರು. ಅವರು ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಸೋಮವಾರದಂದು ಬೆಳಿಗ್ಗೆ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದರು. ಇನ್ನು ಪಕ್ಷ ಸಂಘಟನೆ ಬಹಳ ಚುರುಕಾಗಿ ನಡೆಯುತ್ತಿದೆ. ಪ್ರತಿ ಬೂತ್ ಮಟ್ಟದಲ್ಲೂ ಪ್ರಚಾರ ಆರಂಭವಾಗಿದೆ. ಸೋಮವಾರದಿಂದ ಮನೆ ಮನೆ ಮತಯಾಚನೆ ಹಾಗೂ ಸಭೆ ನಡೆಸಲಿದ್ದೇವೆ. ಈ ಬಾರಿ ಪಕ್ಷ ಅತ್ಯಂತ ಸಂಘಟಿತವಾಗಿದೆ ಎಂದ ಅವರು 25,000 ಮತಗಳ ಅಂತರದಿಂದ ಭೀಮಣ್ಣ ನಾಯ್ಕ ಅವರು ಗೆಲುವು ಸಾಧಿಸಲಿದ್ದಾರೆ ಎಂದರು. ಇನ್ನು ಈ ವೇಳೆ ಗಣೇಶ್ ದಾವಣಗೆರೆ, ಖಾದರ್ ಅನ್ವಟ್ಟಿ, ಜ್ಯೋತಿ ಪಾಟೀಲ್, ಪ್ರದೀಪ್ ಶೆಟ್ಟಿ, ಮಹಾದೇವ್ ಚಲವಾದಿ, ರಘು ಕಾನಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾರಾಟಕ್ಕೆಂದು ಅನಧಿಕೃತವಾಗಿ ಮದ್ಯವನ್ನು ಒಯ್ಯುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಶಿರಸಿ ಅಬಕಾರಿ ಇಲಾಖಾ ಅಧಿಕಾರಿಗಳು ಆರೋಪಿಯನ್ನು ಮಾಲು ಸಹಿತವಾಗಿ ವಶಕ್ಕೆ ಪಡೆದಿದ್ದಾರೆ. ಶುಕ್ರವಾರ ತಡರಾತ್ರಿ ಶಿರಸಿ ಸಿದ್ದಾಪುರ ರಸ್ತೆಯಲ್ಲಿ ಅಬಕಾರಿ ಅಧಿಕಾರಿಗಳು ರಸ್ತೆ ಗಾವಲು ನಡೆಸುತ್ತಿದ್ದಾಗ ಈ ವೇಳೆ ಬಂದ ಖಚಿತ ಮಾಹಿತಿ ಮೇರೆಗೆ ಕಾನ್ಸೂರು ಗ್ರಾಮಕ್ಕೆ ಆಟೋ ರಿಕ್ಷಾದಲ್ಲಿ ಅಂದಾಜು 5,930 ರೂಪಾಯಿ ಮೌಲ್ಯದ ಒಟ್ಟು 160 ಹೈವೋಲ್ಟ್ ವಿಸ್ಕಿ ಟೆಟ್ರಾ ಪ್ಯಾಕ್ ಗಳನ್ನು ಮಾರಾಟಕ್ಕೆ ಸಾಗಿಸುತ್ತಿದ್ದುದನ್ನು ಪತ್ತೆ ಹಚ್ಚಿ ಸದರಿ ಸ್ವತ್ತುಗಳನ್ನು ಜಪ್ತುಪಡಿಸಿ ಆರೋಪಿಯಾದ ಸತೀಶ್ ಮಹಾಬಲೇಶ್ವರ್ ನಾಯ್ಕ ಎಂಬಾತನನ್ನು ಅಧಿಕಾರಿಗಳು ದಸ್ತಗಿರಿ ಮಾಡಿದ್ದಾರೆ. ಜೊತೆಗೆ ಕೃತ್ಯಕ್ಕೆ ಬಳಸಿದ ವಾಹನವನ್ನು ಜಪ್ತುಪಡಿಸಿಕೊಳ್ಳಲಾಗಿದೆ. ಇನ್ನು ಕಾರ್ಯಾಚರಣೆಯಲ್ಲಿ ಅಬಕಾರಿ ನಿರೀಕ್ಷಕರಾದ ಜ್ಯೋತಿಶ್ರೀ ಜಿ ನಾಯ್ಕ್, ಉಪನಿರೀಕ್ಷಕ ಡಿಎನ್ ಸಿರ್ಸಿಕರ್ ಮೊಕದ್ದಮೆಯನ್ನು ದಾಖಲಿಸಿದ್ದು ನಿರ್ಮಲಾ ನಾಯ್ಕ್, ಬಸವರಾಜ್ ಒಂಟಿ ಮತ್ತು ಕುಮಾರೇಶ್ವರ ಅಂಗಡಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿಧಾನಸಭೆ ಚುನಾವಣೆ ನಿಮಿತ್ತ ಶಿರಸಿ ಸಿದ್ದಾಪುರ ಬಿಜೆಪಿ ಅಭ್ಯರ್ಥಿಯಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರಸಿ ಘಟಕದ ಬೆಂಬಲ ಕೋರಿ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಶಾಲ್ ಮರಾಠಿ, ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರಸಿ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಪುಲ್ಕರ್ ಹಾಗೂ ಪ್ರಮುಖರಾದ ರಮೇಶ್ ನಾಯ್ಕ್, ಅರುಣ್ ನಾಯ್ಕ್ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಬಹುನಿರೀಕ್ಷೆ ಮೂಡಿಸಿದ್ದ ಕುಮಟಾ ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿ ಬಿಡುಗಡೆಯಾಗಿದ್ದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಿಂದ ನಿವೇದಿತ ಆಳ್ವಾಗೆ ಟಿಕೆಟ್ ಘೋಷಣೆಯಾಗಿದೆ. ಮಾಜಿ ಸಂಸದೆ ಮಾರ್ಗರೇಟ್ ಆಳ್ವ ಪುತ್ರ ಈಗಾಗಲೇ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ದು ಪಕ್ಷದಲ್ಲಿ ಆಂತರಿಕ ವಿರೋಧಗಳು ವ್ಯಕ್ತವಾಗುತ್ತಿದೆ ಎನ್ನಲಾಗಿದೆ.